ಕಾರ್ಮಿಕರು ಘನತೆಯನ್ನು ಎತ್ತಿಡಿಯುವುದು ಎತ್ತಿಡಿಯರೆ. ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಕೂಡ ಕಾಯಂಪಡಿಸಬೇಕು. ಯಾಕೆಂದ್ರೆ ಕಾಂಟ್ರಾಕ್ಟ್ ಅನ್ನೋದು ಒಪ್ಪಂದದಲ್ಲಿ ಒಂದು ವರ್ಷ ಮಾಡು, ನೀನು ಒಂದು ವಾರ ಬಿಡು, ಒಂದು ವರ್ಷ ಮಾಡು, ಈ ರೀತಿ ಮಾಡಿದಾಗ ಅವರಿಗೆ ಸಾಮಾಜಿಕ ಭದ್ರತೆಯನ್ನ ಕೊಡುವುದರಲ್ಲಿ ಸರ್ಕಾರ ಎಡವಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ಅವರಿಗೆ ನಾವು ಕೆಲವೊಂದು ಸಲ ಪೌರ ಕಾರ್ಮಿಕರು ವಾಸಿಸುವ ಸ್ಥಳ ನೋಡಿದಾಗ ಚಿಕ್ಕ ಗುಡಿಸಲುಗಳು, ಆ ಮಕ್ಕಳು ಅಲ್ಲೇ ಇರ್ತಾರೆ. ಅವರ ಆರೋಗ್ಯ ಏನಾಗಬೇಕು, ಆ ಮಹಿಳೆಯರ ಆರೋಗ್ಯ ಏನಾಗಬೇಕು, ನಾವು ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಒಟ್ಟಾರೆ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ಕೊಡ್ಬೇಕಂತ ನಾನು ಈ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರ್ತೀನಿ, ಆಗ್ರಹ ಪಡಿಸ್ತೀನಿ.